Welcome back to our YouTube channel Simple Locks Nita. Nani ili green chicken gravy heg madad tors kodta idini. On jarige kal mensu ond 18 chakke ond 2 inchu 5 lavanga ond menshinkai ond 10 ond 8 hasi menshinkai karak takkanga hakoli nam manel kara jaasti use maadtivi so kara aagta idini. Ond 2 inchu shunti ಒಂದು ಇಡಿ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಲ್ಲ. ಹಾಗೆ ಒಂದು ಈರುಳ್ಳಿ, ಟೊಮೆಟೊ ಹಚ್ಚಿಕೊಂಡಿರೋದು ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ರುಬ್ಬಾದ ಮೇಲೆ ಅದನ್ನು ರುಬ್ಕೊತೀನಿ. ಒಂದು ಟೊಮೆಟೊ ಹಾಕೊತಾ ಇದ್ದೀನಿ. ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋ ಅಗತ್ಯ ಇಲ್ಲ, ತರಿಯಾಗಿರಲಿ, ಈ ಲೆವೆಲ್ಗಿದ್ರೆ ಸಾಕು. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. 4 ಟೀಸ್ಪೂನ್ ಅಷ್ಟು ಎಣ್ಣೆ. ಎಣ್ಣೆ ಕಾದ ನಂತರ 2 ಹಚ್ಚಿಟ್ಟಿರೋ ಈರುಳ್ಳಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಕೆಂಪಗೆ ಆಗೋ ತನಕ ಹುರ್ಕೊಳ್ಳಿ. ಈರುಳ್ಳಿ ಕೆಂಪಗೆ ಹುರಿದಾದ್ಮೇಲೆ 1 ಟೀಸ್ಪೂನ್ ಅಷ್ಟು ಅರಶಿನದ ಪುಡಿ ಹಾಕೊತಾ ಇದ್ದೀನಿ. ಖಾರ ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಹಚ್ಚಿಟ್ಟಿರುವಂತಹ ಟೊಮೆಟೊ ಹಾಕೊತಾ ಇದ್ದೀನಿ. ಒಂದು ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಈ ಅದಕ್ಕಾದರೆ ಸಾಕು. ನೆಕ್ಸ್ಟ್ 1 ಕೆಜಿ ಚಿಕನ್ ಇದು ತೊಳೆದು ಹಾಕೊತಾ ಇದ್ದೀನಿ. ಆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕೊತಾ ಇದ್ದೀನಿ, ದಪ್ಪ ಉಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ತಟ್ಟೆ ಮುಚ್ಚಿಟ್ಟಿದ್ದೀನಿ, ಈ ಥರ ನೀರು ಬಿಟ್ಕೊಳುತ್ತೆ. ಆ ನೀರಲ್ಲೇ ಸ್ವಲ್ಪ ಚಿಕನ್ನು ಚೆನ್ನಾಗಿ ಬೇಯಬೇಕು. ಒಂದು 50% ಅಷ್ಟಾದರೂ ಬೇಯಬೇಕು. ಬೆಂದಿದೆ ಸ್ವಲ್ಪ. ಇದಕ್ಕೆ ಆಡಿಸ್ಕೊಂಡಿರೋಂತಹ ಮಸಾಲೆ ಹಾಕೊತಾ ಇದ್ದೀನಿ. ನೋಡಿ, ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ, ಮತ್ತು ನೀರು ಜಾಸ್ತಿ ಹಾಕಿಲ್ಲ. ಚಿಕನ್ ನೀರು ಬಿಟ್ಕೊಂಡಿರುತ್ತಲ್ಲ, ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನು ಇನ್ನೂ ನೀರು ಆ್ಯಡ್ ಮಾಡಿಲ್ಲ. ಈ ಅದಕ್ಕಾದರೆ ಸಾಕು. ತಳ ಇಟ್ಕೊಬಿಡುತ್ತೆ, ಸ್ವಲ್ಪ ಕೈ ಆಡಿಸ್ಬೇಕು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೊತಾ ಇದ್ದೀನಿ. ಹಾಕಿ ಸ್ವಲ್ಪ ಹಚ್ಚದ ಖಾರ ಪುಡಿ. ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ, ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾರ್ ತೊಳೆದಿರೋದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ, ಆ ನೀರನ್ನೇ ಉಯ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1-10 ಮಿನಿಟ್ಸ್ ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಚಿಕನ್ ಇನ್ 15% ಅಷ್ಟು ಬೇಯಬೇಕು. ಮಸಾಲೆ ಎಲ್ಲ ಚಿಕನ್ ಇಟ್ಕೋಬೇಕಲ್ಲ, ಈ ಅದಕ್ಕೆ ಬೇಯಬೇಕು. ಲಾಸ್ಟಿಗೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. 1-2 ನಿಮಿಷ ಹಂಗೆ ಕೈ ಆಡಿಸಿ. ಚಿಕನ್ ಈಗ ರೆಡಿಯಾಗಿದೆ. ವೆರಿ ಟೇಸ್ಟಿ ಸ್ಪೈಸಿ ಗ್ರೀನ್ ಚಿಕನ್ ಗ್ರೇವಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಇದನ್ನು ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.